ಕೋವಿಡ್ ವ್ಯಾಕ್ಸಿನ್ ಅನ್ನೋದು ಕ್ಯಾಂಪೇನ್ ನಾವು ಜೂನ್ 30th ಇಂದ ಸ್ಟಾರ್ಟ್ ಮಾಡಿದ್ವಿ ವಿತ್ ದ ಹೆಲ್ಪ್ ಆಫ್ ಡಾಕ್ಟರ್ ಅಶೋಕ್ ತಾಲೂಕ್ ಹೆಲ್ತ್ ಆಫೀಸರು ಮತ್ತೆ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ ಜೊತೆ. ದೆನ್ ಬಿ ಆರ್ ಪ್ರಾಜೆಕ್ಟ್ ಪಿ ಎಚ್ ಸಿ ಇದೆಯಲ್ಲ ಅಲ್ಲಿಂದ ಹೆಲ್ಪ್ ತಗೊಂಡು ಮಾಡ್ತಾ ಇರೋದು. ಟಿಲ್ ನಾವು 650 ಡೋಸಸ್ ಕೊಡ್ತಾ ಇದ್ದೀವಿ ಡೈಲಿ, ಅರೌಂಡ್ 150-200 ಡೋಸಸ್ ಬರ್ತಾ ಇದೆ. ಫಸ್ಟ್ ಡೇ ಬಂದಾಗ 300 ಡೋಸಸ್ ಅಟ್ ಎ ಡೇ ಒಂದು ಸೆಷನಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಕೋವಿಶೀಲ್ಡ್ ವ್ಯಾಕ್ಸಿನ್ ಡ್ರೈವ್ ಕುವೆಂಪು ಯೂನಿವರ್ಸಿಟಿ ಸ್ಟೂಡೆಂಟ್ಸಿಗೆ, ಕುವೆಂಪು ಯೂನಿವರ್ಸಿಟಿ ಎಂಪ್ಲಾಯೀಸ್ ಮತ್ತು ಎಂಪ್ಲಾಯೀಸ್ ಫ್ಯಾಮಿಲಿಗೋಸ್ಕರ ಇಲ್ಲಿ ಅರೇಂಜ್ ಮಾಡಿಸಿದ್ದಾರೆ. SS ಪಾಟೀಲ್ ಸರ್ ಮತ್ತು ವೀರಭದ್ರಪ್ಪಸವ್ರ ಅವರ ಹೆಲ್ಪಿಂದ DHO ರಾಜೇಂದ್ರ ಸುರ್ಗಿಹಳ್ಳಿ ಮತ್ತು ಅಶೋಕ್ ಸರ್ ತಾಲೂಕ್ ಹೆಲ್ತ್ ಆಫೀಸರ್ ಅವ್ರದ್ದ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಇಲ್ಲಿ ಅರೇಂಜ್ ಮಾಡಿಸಿದ್ದಾರೆ. ಫಸ್ಟ್ ಡೇ ಓವರಾಲ್ 400 ವ್ಯಾಕ್ಸಿನ್ಸು ಎಂಪ್ಲಾಯೀಸು ಸ್ಟೂಡೆಂಟ್ಸ್ ಎಂಪ್ಲಾಯ್ ಫ್ಯಾಮಿಲಿಗೆಲ್ಲ ಆರ್ಗನೈಸ್ ಮಾಡಿದ್ವಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲರಿಗೂ ಆರ್ಗನೈಸ್ ಆಗ್ತಾ ಇದೆ. ಸೆಕ್ಯೂರಿಟಿ ಹೌಸ್ ಕೀಪಿಂಗ್ ಅವರಿಗೆ ಒನ್ ಡೇ ಇತ್ತು. ಸ್ಟೂಡೆಂಟ್ಸಿಗೆ ಇವಾಗ ಪ್ರಿಕಾಷನರಿ ಮೆಜರ್ ಕಾಲೇಜ್ ಓಪನ್ ಆಗ್ತಾ ಇರೋದ್ರಿಂದ ಸ್ಟೂಡೆಂಟ್ಸ್ ಅವರಿಗೆ ಕೊಡ್ತಾ ಇದ್ದೀವಿ. ಈಗ 3 ಡೇಸ್ ಸ್ಟೂಡೆಂಟ್ಸ್ ಅವರಿಗೆ ಡ್ರೈವ್ ಮಾಡ್ತಾ ಇದ್ದೀವಿ. ಕಡೆಯೂ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಿದ್ರಿಂದ ಸ್ಟೂಡೆಂಟ್ಸ್ಗಳು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದರೆ ವ್ಯಾಕ್ಸಿನೇಷನ್ ತುಂಬ ನೆಸೆಸರಿ ಆಗಿದೆ. ಬಟ್ ಈ ಟೈಮಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೋ ಅಥವಾ ಪ್ರೈವೇಟಿಗೋ ಹೋಗಿ ಸ್ಟೂಡೆಂಟ್ಸ್ಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ಗಳಿಗೆ ವ್ಯಾಕ್ಸಿನೇಷನನ್ನು ಫ್ರೀಯಾಗಿ ಮತ್ತು ಎಲ್ಲರಿಗೂ ತಲುಪುವ ರೀತಿಯಲ್ಲಿ ವ್ಯಾಕ್ಸಿನೇಷನನ್ನು ಕೊಡ್ತಾ ಇದ್ದಾರೆ. ಇದು ಸ್ಟೂಡೆಂಟ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿದೆ.